ಮಗಳು ಗುಡುಕಲು ಹಿರಿಯಳು ಲೋಕದಿ ಕಾಣಿನವನ ಹಿರಿಯಳು ಲೋಕದಿ ಕಾಣಿನವನ ಅಷ್ಟು ಹೊತ್ತಿಗೆ ನಿಮ್ಮ ಪ್ರವೇಶವಾಯಿತು ಸ್ವಾಮಿ. ಈಗ ಕೆಲವು ದಿವಸದ ಹಿಂದೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವಾಗ ಮಲಿನವಾಗಿ ಹೋಯಿತು. ಕರ್ತವ್ಯ ಭಂಗ ಉಂಟಾದಾಗ ಸಿಟ್ಟು ಬರಲಿಕ್ಕಿಲ್ಲವೇ? ಕುಪಿತನಾದ ನಾನು ಕರ್ತವ್ಯ ಭಂಗಗೊಳಿಸಿದ ವ್ಯಕ್ತಿಯನ್ನು 8 ದಿವಸ ಕೊರಳು ಕತ್ತರಿಸುತ್ತೇನೆ. ಒಂದು ವೇಳೆ ಆಗದಿದ್ದಲ್ಲಿ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿದೆ. ಆಮೇಲೆ ಗೊತ್ತಾಯಿತು ಅವನೇ ಕುಬೇರ ಪುತ್ರ ಗಯಗಂಧರ್ವ. ಕುಬೇರ ಪುತ್ರ ಗಯಗಂಧರ್ವ ಹುಡುಕಿಸುವುದಕ್ಕೆ ನಮ್ಮ ಆಳುಗಳನ್ನು ಕಳುಹಿಕೊಟ್ಟೆ. ಎಲ್ಲಿ ನೋಡಿದರೂ ಗಯನ ಸುಳಿವಿಲ್ಲ ಸ್ವಾಮಿ, ಶೂನ್ಯ ಪರಿಣಾಮ. ಹಾಗಾಗಿ ಯೋಚಿಸುತ್ತಾ ಇದ್ದೆ ಮುಂದೇನು ಮಾಡುವುದು ಮುಂದೇನು ಮಾಡುವುದು ಅಂತ. ಅಷ್ಟು ಹೊತ್ತಿಗೆ ನೀವು ಬಂದ್ರಲ್ಲ ಸ್ವಾಮಿ, ಈಗ ಸಮಾಧಾನ ಆಯಿತು. ಗಯ ಸಿಗದಿದ್ರೆ ಹಾಳಾಗಿ ಹೋಗಲಿ, ನೀವಾದರೂ ಸಿಕ್ಕಿದ್ರಲ್ಲ. ಬರ್ತೇನೆ ಬರ್ತೇನೆ. ಏನಾಯ್ತು ಸ್ವಾಮಿ? ಗಯನನ್ನ ಕೊಂದು ಕಳೆಯುತ್ತೇನೆ ಎನ್ನುವ ಪ್ರತಿಜ್ಞೆ ನೆರವೇರಿಸ್ಲಿಕ್ಕೆ ಆಗಲಿಲ್ಲ. ಅಷ್ಟೊತ್ತಿಗೆ ಈ ಪರದೇಶಿ ಬಂದಲ್ಲ, ಸಾಕು ನಾನು ಬರ್ತೇನೆ ಅಂತ. ನೀವು ಪರದೇಶಿಗಳು ಅಂತ ಹೇಳಲಿಕ್ಕೂ ಆಗುದಿಲ್ಲ, ಸ್ವದೇಶಿಗಳು ಅಂತ ಹೇಳಲಿಕ್ಕೂ ಆಗುದಿಲ್ಲ ಸ್ವಾಮಿ. ಆದ್ರೆ ಪರಿಹಾರ ನಿಮ್ಮಿಂದ ಆಗುತ್ತದೆ ಎಂಬ ಭರವಸೆಯಲ್ಲಿ ನೀವು ಆದ್ರೂ ಸಿಕ್ಕಿದ್ರಲ್ಲ. ಓಹೋ, ನಿನ್ನ ಮಾತಿನ ಅರ್ಥ ಹೀಗೆ? ಹೌದು. ನನಗೆಲ್ಲಿ ನನ್ನ ಜೀವಕ್ಕೆ ಇಲ್ಲ ಅಲ್ವಾ? ಇಲ್ಲಪ್ಪ, ನೀವು ನಿಮ್ಮ ಜೀವ ಇನ್ನಾರು ಯಾರಾದ್ರೂ ತೆಗೆದುಕೊಂಡಾರ? ಕೃಷ್ಣ, ನಿನ್ನ ಅಂತರಂಗ ನಿನ್ನ ಬಹಿರಂಗ ಎರಡನ್ನೂ ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವವರು ಲಕ್ಷ ಲಕ್ಷಯ ಸಂಖ್ಯೆಯ ಬುದ್ಧಿಜೀವಿಗಳು. ನಿಮ್ಮಲ್ಲಿ ಕೇಳುವುದಕ್ಕೆ ಕಾರಣ ಇದೆ, ನಿಂತಲ್ಲಿ ನಿಲ್ಲುವವರು ನೀವಲ್ಲ, ಸದಾ ಸಂಚಾರಿಗಳು. ಬಾಳ ಲೋಕಗಳ ಸಂಚರಿಸುವುದಿರಿ ಅನುಮಲತ, ಬಾಳ ಲೋಕಗಳ ಸಂಚರಿಸುವಿರಿ ಅನುಮಲತ. ಕೇಳಿದರೆ ಗೆಯನಿರುವ ನಿಜವ, ಕೇಳಿದರೆ ಗೆಯನಿರುವ ನಿಜವ. ಪೇಣಿ ಗಿಡ ಮರಲತೆಯ ಮೂಲ ಬಲ್ಲವರ್ ಗೆಲೆಯ, ಪೇಣಿ ಗಿಡ ಮರಲತೆಯ ಬೇರ ಬಲ್ಲವರ್ ಗೆಲೆಯ. ಮೂಲ ತೋರಿಸುವ ಪರಿ ನೀವೋ ನಿಮ್ಮ ಸಂಚಾರದ ಅವಧಿಯಲ್ಲಿ ಎಲ್ಲಿಯಾದ್ರೂ ಗಯನನ್ನ ಪ್ರತ್ಯಕ್ಷವಾಗಿ ಕಂಡದಿದ್ರಿ ಅಥವಾ ಅಪ್ರತ್ಯಕ್ಷವಾಗಿ ವಿಷಯವನ್ನ ತಿಳಿದಿದ್ರಿ, ಅದನ್ನ ನನಗೆ ಹೇಳಿದ್ರಿ, ನನ್ನ ಮಾತು ಉಳಿತದಲ್ಲ ಸ್ವಾಮಿ. ಓ, ಇಷ್ಟೇ ನಿನ್ನ ಸಮಸ್ಯೆ ಅಲ್ವ? ಒಬ್ಬ ವ್ಯಕ್ತಿಗೆ ಒಂದು ಮರವನ್ನ ಕಂಡಾಗ ಇದೇ ಜಾತಿಯ ಮರ ಅಂತ ಸ್ಪಷ್ಟಪಡಿಸುವುದಕ್ಕೆ ಸಾಧ್ಯ ಉಂಟು. ಮರದ ಎಲೆಯನ್ನ ಕಂಡು ಕೆಲವರು ಹೇಳಿಯಾರು, ಕೇವಲ ಮರದ ಬೇರೊಂದನ್ನೇ ಕಂಡಾಗ ಇದೇ ಜಾತಿಯ ಮರ ಅಂತ ಸ್ಪಷ್ಟಪಡಿಸುವುದಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಅಂತಹ ಜ್ಞಾನಿಗಳಾಗಿರಬೇಕಾಗುತ್ತದೆ. ಅಂತಹ ಸುಜ್ಞಾನಿಗಳು ತಾವಲ್ಲವೇ? ಹೇಳಿ ಸ್ವಾಮಿ. ಕೆಲಸವನ್ನು ಮಾಡ್ತೇನೆ, ನಾನು ನೋಡ್ಲಿಲ್ಲ, ನನ್ನ ಈ ತಿರುಗಾಟದಲ್ಲಿ ಎಲ್ಲಿಯಾದ್ರೂ ಅವನು ಕಂಡ್ರೆ ಅಥವಾ ಅವನ ಕುರಿತಾಗಿ ಕೇಳಿದ್ರೆ, ಅವನ ಇರುವಿಕೆ ಎನ್ನುವುದು ಕರ್ಣಗಳ ಮೇಲೆ ಆಕರಣೆವಾದ್ರೆ ಮತ್ತೆ ನಾನು ಇಲ್ಲಿ ತಿಳಿಸ್ತೇನೆ. ಒಂದೇ ದಿನದ ಅವದ ಮೀರಲು ಕೆಟ್ಟೆ, ನಾಳೆ ಒಂದೇ ದಿವಸ ಅವಧಿ ಮೀರಲು ಕೆಟ್ಟೆ. ಕೆಟ್ಟ ಚಾಲಿಯನ್ನು ಕೇಳಿ ಜನ ಬಳಿಕ ಫಾಲಲೋಚನ ಕಂಡಂತಾಯ್ತು ಮುಂದೇನು, ಫಾಲಲೋಚನ ಕಂಡಂತಾಯ್ತು ಮುಂದೇನು. ಉಪಾಯವನ್ನು ಹೇಳಯ್ಯ ಮುನಿಪ, ಉಪಾಯವನ್ನು ಹೇಳಯ್ಯ ಮುನಿಪ. ನಾಳೆ ಒಂದು ದಿವಸದ ಅವಧಿ ಮುಗಿಯಿತು ಅಂತಾದ್ರೆ ನಾನು ಅಗ್ನಿ ಪ್ರವೇಶವನ್ನ ಮಾಡಲೇಬೇಕು. ನಾಳೆ ಉದಯಿಸುವ ಸೂರ್ಯ ಅಸ್ತಮಿಸುವುದರ ಒಳಗೆ ಗಯನ ಕೊರಳನ್ನ ಕತ್ತರಿಸಲೇಬೇಕು ಸ್ವಾಮಿ. ಆ ಭಯಂಕರ ಪ್ರಳಯಂಕರ ರುದ್ರನನ್ನ ಕಂಡಾಗ ನಮ್ಮ ಭಯ ಹೇಗೆ ದೂರ ಆಯಿತು ಅಂತ ನಾವು ಭಾವಿಸುತ್ತೇವೆ. ಪ್ರತ್ಯಕ್ಷ ಪರಮೇಶ್ವರನನ್ನ ಕಂಡ ಅನುಭವ ನನ್ನ ಬಾಲಿಗಾಗುತ್ತಾ ಇದೆ.
ಹೇಳಿ ಸ್ವಾಮಿ. ಗಯನ ಕುರಿತಾಗಿ ನಾನು ಹೇಳಬೇಕು. ಹೌದು, ಹೇಗೆ ಹೇಳುವುದು? ಅದು ಹೌದಾ ಅಲ್ವ? ಕೆಲವು ವಿಷಯಗಳು ಸಂಬಂಧಿಸದೇ ಇರುತ್ತವೆ, ಕೆಲವು ವಿಷಯಗಳು ಸಂಬಂಧಪಟ್ಟಿದ್ದಿರುತ್ತವೆ. ಏನು ಮಾಡಲಿ, ನಾನು ಕೂಡ ನಿನಗಿಂತ ಹೆಚ್ಚು ಸಂದೋಹ ಸ್ಥಿತಿಯಲ್ಲಿದ್ದೇನೆ. ಹೌದಾ? ಆದ್ರೆ ನಿನಗೆ ಸಂಬಂಧಿಸಿದ ವಿಷಯ ಇದು ಹೌದಾ ಅಲ್ವೋ ಗೊತ್ತಿಲ್ಲ, ಆದ್ರೆ ಅದನ್ನು ಹೇಳುವುದೇ ಬಿಡುವುದೇ ಎನ್ನುವ ಸಮಸ್ಯೆ ನನಗಾಗಿ ಹೋಗಿದೆ. ಕತೆ ನಿಮ್ಮದ್ದು, ಬೇಕಾದನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರ ನನ್ನದ್ದು. ನನ್ನ ಕತೆ ಏನಾಗಿದೆ ಬಲ್ಲೆಯೋ ರಂಗ? ಹೇಳಲಾರೇನು, ಹೇಳದುಳಿಯಲಾರೇನು. ಸಮಸ್ಯೆಗಳನ್ನ ಪರಿಹರಿಸುವ ಅವ್ಯಕ್ತವಾದ ಶಕ್ತಿಯುಳ್ಳ ನಿನ್ನ ಸಮಸ್ಯೆಯನ್ನ ಕೇಳಿದಾಗ ಅಂತರಂಗದಲ್ಲಿ ಬಹಳ ನೋವಾಗ್ತಾ ಇದೆ. ಹಾಗಂತ ಅವನ ಇರುವಿಕೆ ಇತ್ಯಾದಿಗಳಿಗೆ ಸಂಬಂಧಿಸಿದ್ದು ಗೊತ್ತಿದ್ರೆ ಹೇಳಿ ಅಂತ ಹೇಳಿದಾಗ ಆತ್ಮವಂಚನೆಯನ್ನೂ ಕೂಡ ನಾನು ಮಾಡಿಕೊಳ್ಳಲಾರೆ. ಹೇಳಲಾರೆನು ರಂಗ, ಹೇಳದುಳಿಯನು. ಹೇಳಲಾರೆ, ಹೇಳದೆ ಉಳಿಯಲ. ಹೌದು, ಅಪ್ರಿಯವಾದ ಸತ್ಯವನ್ನ ಹೇಳಬಾರದಂತೆ. ಹಾಗಂತ ಸತ್ಯ ಹೇಗಿದೆ ಎನ್ನುವುದನ್ನು ಮುಚ್ಚಿಡುವುದಕ್ಕೆ ಸಾಧ್ಯ ಅಲ್ವಾ? ಹೇಳಲಾರೆ ನಯ್ಯೋ ರಂಗ, ಹೇಳಲಾರದ ಅಂತರಂಗ. ಒಂದ್ ವೇಳೆ ನಾನು ಹೇಳಿದೆ ಅಂತ ಇಟ್ಕೋ, ಏನಂತ ಹೌದು ಅಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಹೇಳಿದ್ರೆ ಅವನ ಪ್ರಾಣ ಉಳಿಯುವುದು ಖಂಡಿತ ಇಲ್ಲ. ಹೇಳಿದ್ರೆ ಅವನ ಪ್ರಾಣ ಹೋಗ್ತದೆ, ಹೋಗ್ತದೆ. ಹೇಳದೆ ಇದ್ರೆ ನನ್ನ ಪ್ರಾಣ ಹೋಗ್ತದೆ. ಒಟ್ಟಿನಲ್ಲಿ ಈ ಪ್ರಸಂಗದಲ್ಲಿ ನಿಮ್ಮ ಹೆಸರು ಹೇಳಿ ಒಂದು ಪ್ರಾಣ ಹೋಗುದು ಹೋಗುದು ಸಾಕು. ಇದು ತನಕ ಲೋಕದಲ್ಲಿ ನನ್ನ ಕುರಿತಾಗಿ ಇದ್ದಂತಹ ವಿಷಯ ಏನು? ನಾರದ ಕಲಹ ಪ್ರಿಯ ಹೋದಲ್ಲಿ ಅವನು ಜಗಳವನ್ನ ತಂದಿಡ್ತಾನೆ. ಹೀಗೆ ಬಂದ್ರು ಅಂದ್ರೆ ಒಂದು ಜಗಳ ಶುರು ಆಯ್ತು ಅಂತ ಲೆಕ್ಕ ಅಲ್ವಾ? ಈಗ ನಾವು ಅದನ್ನೆಲ್ಲ ಸ್ವಲ್ಪ ನಿಲ್ಲಿಸಿದ್ದೇವೆ. ಹೌದು, ನೀವು ನಿಲ್ಲಿಸಿದ್ರು ಅಪಾಯ ತಪ್ಪುವುದಿಲ್ಲ, ಯಾಕೆಂದ್ರೆ ಬೇರೆಯವ್ರು ಮಾಡ್ಕೊಳ್ತಾರೆ. ಈ ನಿಮ್ಮಂತವರಿಂದ ಮತ್ತೆ ಈ ಸಮಸ್ಯೆ ಪ್ರಾರಂಭವಾಗ್ತದೆ. ಇಲ್ಲಿವರೆಗೆ ನಾರದ ಕೇವಲ ಜಗಳ ಮಾಡ್ತಿದ್ದ, ನಾರದರಿಂದ ಪ್ರಾಣ ಹಾನಿಯಾಗ್ತದೆ. ಈ ಜಗಳ ಗಂಟಿ ನಾರದ ಎಂಬುದು ನಿಮ್ಮ ಒಟ್ಟಿಗೆ ಇರುವುದು. ಅದೊಡ್ಡಿಲ್ವ ಇದೊಡ್ಡಿಲ್ವ ಅಂತ ಹೇಳದೆ ಇದ್ರೆ ಮತ್ತೊಂದು ಬರ್ತದೆ, ಪುಂಡ ಅಂತ ಹೇಳ್ತಾರೆ. ಯಾವ್ದಾದೀತು ನೋಡಿ, ಇದ್ದದ್ದನ್ನು ಕಳ್ಕೊಳ್ಬಾರ್ದು, ಹೊಸ್ತು ಬರದೆ ಇದ್ದಾಗ ನೋಡ್ಕೊಳ್ಬೇಕು. ಅಲ್ಲಿಗೆ ಇದೇ ಅಡ್ಡಿಲ್ಲ ಅಂತಾಯ್ತು, ಅದು ಬಿಡ್ಲಿಕ್ಕೆ ಬರುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿತ್ತು. ಹಾಗಾದ್ರೆ ಇದಕ್ಕೆ ಕುರಿತ ನೇರವಾದ ವಿಷಯಕ್ಕೆ ಬರ್ತೇನೆ. ಒಂದು ಐದಾರು ಏಳು ದಿವಸದ ಮೊದಲು ಇದಕ್ಕೆ ಕುರಿತಾದಂತ, ಇದಕ್ಕೆ ಸಂಬಂಧಿಸಿದಂತಹ ಒಂದು ಘಟನೆ ನಡೆದು ನಾನು ಗೊತ್ತಿದ್ದೆ. ಹಸಿವೆಗೆಂದು ಹಣ್ಣ ತರಲು ಎಸೆವನ ದೀಪಾಗುತ್ತಿರಲು, ಹಸಿವೆಗೆಂದು ಹಣ್ಣ ತರಲು ಎಸೆವನ ದೀಪಾಗುತ್ತಿರಲು, ಎಸೆವನ ದೀಪಾಗುತ್ತಿರಲು, ಎಸೆವನ ದೀಪಾಗುತ್ತಿರಲು. ಹೊಸುಳೆಯೊಬ್ಬ ಬಂದು ತನ್ನ ಪೆಸರು ಗಯಗಂಧ ಹೃದಯ ಗಂಧರ್ವನಿಂದ, ಸುಳ್ಳೆಯೊಬ್ಬ ಬಂದು ತನ್ನ ಹೃದಯ ಗಂಧರ್ವನಿಂದ. ಒಂದು ಐದಾರು ಏಳು ದಿವಸಗಳ ಮೊದಲು ನಡೆದಂತ ಒಂದು ಘಟನೆ. ಯಾಕೋ ಏನೋ ಬಹಳ ಹಸಿವೆ ನನ್ನನ್ನು ಬಾಧಿಸುತ್ತಾ ಇತ್ತು. ಆ ಬಾಧಿಸುತ್ತಿರುವಂತ ಹಸಿವನ್ನ ನೀಗಿಸಿಕೊಳ್ಳಬೇಕು ಎನ್ನುವುದಾಗಿ ಹಣ್ಣನ್ನು ಅರಸುತ್ತ 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 ಈ ಕಾಮ್ಯಕಾವನದಲ್ಲಿ ಸಂಚರಿಸ್ತಾ ಇದ್ದವ ನಾನು. ಹಸಿವೆ ಆಗಿತ್ತೋ ಇಲ್ವೋ, ಎಲ್ಲಿ ಸಿಗ್ತದೆ ಹಣ್ಣು ಹಣ್ಣು ಎನ್ನುವುದಾಗಿ ವೃಕ್ಷವನ್ನು ಹುಡುಕ್ತಾ ಇದ್ದೆ. ವೃಕ್ಷದ ಮೇಲಿರುವ ಹಣ್ಣನ್ನ ನೋಡಿದಾಗ ಹೇಗಾದ್ರೂ ಮಾಡಿ ಅದನ್ನು ತೆಗಿಬೇಕು ಅಂತ ನಾನು ಕೈಯನ್ನು ಇಟ್ಟೆ. ಹೀಗೆ ಕೈಯನ್ನು ಇಟ್ಟಿದ್ದೆ
ಆ ಕ್ಷಣದಲ್ಲಿ ಕಾಲನ್ನು ಯಾರೋ ಬಲವಾಗಿ ಹಿಡಿದುಕೊಂಡಾಗಾಯಿತು. ಒಮ್ಮೆ ಹೌದು, ಯಾರಿರಬಹುದು ಅಲ್ಲಿ ನೋಡ್ತೇನೆ ಹಣ್ಣು, ನನಗೆ ಬೇಕಾಗಿದ್ದು ಹಣ್ಣು. ನೋಡಿದಾವಾಗ ಸಣ್ಣದಾದಂತಹ ಒಬ್ಬ ಹುಡುಗ, ಚಿಕ್ಕ ಬಾಲಕ, ಕಾಲನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಮಾತ್ರವಲ್ಲ, ಅಳುತ್ತಾನೆ, ಕಣ್ಣೀರನ್ನ ಸುರಿಸ್ತಾನೆ. ಅವನನ್ನು ನೋಡಿದ್ರೆ, ಅವನ ಸ್ಥಿತಿಯನ್ನ ಕಂಡಾಗ ನನಗೂ ದುಃಖ ಉಕ್ಕೇರಿ ಬಂತು. ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸ್ತಾ ಇದ್ದಾನೆ. ಆಮೇಲೆ ಏನ್ ಮಾಡಬೇಕು ಎನ್ನುವ ಸಂದಿಗ್ಧ ಸ್ಥಿತಿಗೆ ಒಳಗಾದೆ. ಹಣ್ಣನ್ನ ಕೊಯ್ಯಲೇ, ಬಾಲಕನನ್ನ ನೀನ್ ಯಾರು ಎಂದು ಕೇಳಲೇ ಅಂತ. ಅಲ್ಲಿರುವ ಕೈಯನ್ನು ಹತ್ಯಾಗಿದೆ. ಬಾಲಕನಲ್ಲಿ ಕೇಳಿದಾಗ ಯಾರು ಏನು ಎಂಬಿತ್ಯಾದಿಗಳನ್ನೆಲ್ಲ ಆತ ಹೇಳಿದ. ಅವನು ಕೇಳಿದ್ದು ಇಷ್ಟೇ, ಪಾಂಡವರ ತಾಣ ಎಲ್ಲಿದೆ? ಇಲ್ಲಿ ಪಾಂಡವರು ಎಲ್ಲಿದ್ದಾರೆ, ಪಾಂಡವರು ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಯೋಚನೆ ಏನ್ ಮಾಡಿದೆ, ಪಾಂಡವರನ್ನ ಕೇಳ್ತಾನೆ. ಅಂದಮೇಲೆ ನೀವು ಹಣ್ಣಿ ಕೈ ಇಟ್ಟು ಹಣ್ಣು ಬೇಕಾಗಿತ್ತು, ಹಸುವೆ ಆಗಿತ್ತು. ಸರಿ ಸರ್, ತಿರುಗಿ ನೋಡ್ತೇನೆ ಹಣ್ಣನ್ನ ಕಿತ್ತು ಅವನಿಗೂ ಒಂದು ಕೊಡುವ ಅಂತ. ಬಾಲಕ ಅಲ್ಲಿ ಇಲ್ಲ. ಹಣ್ಣು ತೆಗೆದು ನೋಡ್ರೆ ಅವನು ಹುಡುಗ ಇಲ್ಲ. ಇಲ್ಲ, ಎಲ್ಲಿ ಹೋದ ಈ ಬಾಲಕ? ನಿಮ್ಮಲ್ಲಿ ಮೊದಲು ಪಾಂಡವರು ಎಲ್ಲಿದ್ದಾರೆ, ಹೋಗುವ ದಾರಿಯಲ್ಲಿ ಕೇಳಿದ್ದಾನೆ. ನಾ ಹಣ್ಣನ್ನು ತೆಗೆಯುವುದಕ್ಕೆ ಕೈ ಇಟ್ಟ ದಾರಿಯನ್ನು, ಕೈ ಇಟ್ಟ ದಿಕ್ಕನ್ನೇ ನೋಡಿ ಹುಡುಗ ಎಲ್ಲಿ ಹೋದ, ಎಲ್ಲಿ ಹೋದ ಅಂತ ನೋಡ್ತೇನೆ. ಹೋದವನೇ ಪಾಂಡವರ ವಿಡಾರಕ್ಕೆ ಹೋಗಿದ್ದಾನೆ. ಅಲ್ಲೊಂದು ದಾರಿ ಇತ್ತ? ಅದು ಅಲ್ಲಿ ದಾರಿ ಇತ್ತು, ನಾನು ಕೈ ಇಟ್ಟಿದ್ದೇ ದಾರಿ ಅಂತ ತಿಳಿದ್ನ ಗೊತ್ತಿಲ್ಲ. ಅವ ನಿಮ್ಮಲ್ಲಿ ದಾರಿ ಎಲ್ಲಿ ಅಂತ ಕೇಳಿದ್ದ? ಕೇಳಿದ್ದ, ನಾನು ಹಣ್ಣನ್ನು ಕೇಳಿದ್ಮೇಲೆ ನೀವು ಆ ಕಡೆ ಹೇಗೆ ಮಾಡಿದ್ರಿ? ನಾರದ ಜೀವನದಲ್ಲಿ ಕೆಲವೊಂದು ಇದೇ ಸಂದಿಗ್ಧ ಸ್ಥಿತಿಯೇ. ಹಾಗಾಗಿ ಆಮೇಲೆ ಏನೆಲ್ಲ ಆಗೋದು, ಆಮೇಲೆ ನಾನು ಬಿಡ್ಲಿಲ್ಲ. ಹುಡುಗ ಯಾರು ಎಂಬಿತ್ಯಾದಿಗಳನ್ನು ತಿಳ್ಕೊಳ್ಬೇಕು ಅಂತ ನೋಡಿದಾಗ ಅಲ್ಲ ಆದದ್ದೇನು ಬಲ್ಲಯ್ಯ, ಏನ್ ಮಾಡಿದ? ಹೋಗಿ ಅವನು ಪಾಂಡವರಲ್ಲಿ ಹೇಳಿಕೊಂಡಿದ್ದಾನೆ ತನ್ನ ಹೆಸರು ಗಯಗಂಧರ್ವ. ತಾನು ಇಂತಹ ಸಂದಿಗ್ಧದಲ್ಲಿದ್ದೇನೆ, ನನಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿದಾಗ ಹೇಳಿದಾವಾಗ ಪಾರ್ಥ ಅವನಿಗೆ ರಕ್ಷಣೆಯನ್ನು ಕೊಡುವಲ್ಲಿ ಒಂದು ಮಾತೇನು ಹೇಳಿದ್ದಾನೆ ಗೊತ್ತೋ? ಧರ್ಮರಾಜನ ಪಾದದಾಣಿಯಾಗಿ ನಾನು ನಿನ್ನನ್ನು ಕಾಪಾಡುತ್ತೇನೆ ಅಂತ ಅಭಯವನ್ನು ಕೊಟ್ಟಿದ್ದಾನೆ. ಅರ್ಜುನ ಭರವಸೆಯನ್ನು ಕೊಟ್ಟಿದ್ದಾನೆ. ನಾನು ಬರ್ತೇನೆ. ನುಡಿಯ ಕೇಳುತ್ತ ಎದ್ದಮ ಕಿಡಿಗೆದರೆ ಅಕ್ಷಿಯ ಕಾಲ ರುದ್ರನ ಕಡಲು ಉದಿಸಿದ ಒಡಬನು ತಾನೆಂಬ ಕೆರನಂತೆ ರಕ್ಷಿಸುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾನೆ ಅಂತ ಆದ್ರೆ ಪಾಂಡವರು ಏನಂತ ನೋಡಲೇಬೇಕು. ಒಮ್ಮೆ ಕೋಪಕ್ಕೆ ಮನಗೊಟ್ಟು ಪ್ರತಿಜ್ಞೆ ಮಾಡಿದ್ದೆ ಅಪರಾಧ ಆಯಿತು ಎಂಬ ಭಾವನೆ ಉಂಟಾಗುತ್ತಾ ಇದೆ. ಮತ್ತೆ ಚಕ್ರ ಹಿಡಿದು ಮುಂದೆ ಹೋದೆ ಅಂತಾದ್ರೆ ಯುದ್ಧ ಮಾಡುವುದು ನನ್ನ ಭಾವನೆಯಲ್ಲವೇ? ಚಕ್ರಕ್ಕೆ ಅರ್ಜುನ ಆಹುತಿಯಾದರೆ ಬಾಳು ಹಾಳಾಗುವುದು ಯಾರದ್ದು? ನನ್ನ ತಂಗಿಯ. ನಾಳೆ ಒಂದು ದಿವಸ ಅವಧಿ ಇದೆ, ನೋಡೋಣ. ಒಂದು ಕಾಮ್ಯಾಪ್ಲಾವನಕ್ಕೆ ಪಾಂಡವರು ಹೊರಟಿದ್ದಾಗ ಶಿಶುವಾದ ಅಭಿಮನ್ಯುವನ್ನು ಕರೆದುಕೊಂಡು ಹೋಗುವುದು ಬೇಡ ತಂಗಿ, ನೀನು ಮನೆಯಲ್ಲೇ ಅಂತ ಇರಿಸಿಕೊಂಡವ ನಾನು. ಆ ನನ್ನ ತಂಗಿಯಲ್ಲಿ ಕರೆದು ಕೇಳಿದರೆ ಪರಿಹಾರ ಸಿಕ್ಕಿದ್ರೂ ಸಿಕ್ಕಿದ್ದು. ಸುಭದ್ರ, ನಿತ್ಯ ನಿನ್ನಲ್ಲಿಗಾಗಿ ಬಂದು ನಿನ್ನ ಯೋಗಕ್ಷೇಮ ವಿಚಾರಿಸುವ ನಾನು ಇವತ್ತು ನಾನಿರುವಲ್ಲಿಗೆ ನಿನ್ನನ್ನು ಬರಿಸಿಕೊಂಡೆ. ಅದೇ, ನಾನು ಬರುವ ಹಾಗಾಯ್ತಲ್ಲ, ಏನು ನೀನು ಬರದೆ ಪ್ರಸಂಗವೇ ಮುಂದುವರಿಯುವಾಗ ಕಾಣಲಿಲ್ಲ. ಹೌದು ತಂಗಿ, ಕಾರಣ ತಿಳಿದಿಲ್ಲ. ಕಾರಣ ಇದೆ, ಕೆಲವು ದಿವಸಗಳಿಂದ ನಾನು ಪ್ರತಿಜ್ಞೆ ಮಾಡಿದಂತಹ ವಿಚಾರ ನಿನಗೂ ತಿಳಿದಿದೆ ಅಂತೀ? ಹೌದು ತಂಗಿ. ತಂಗಿ ತನ್ನಯ ಕರ್ಮ ಭಂಗವ ಹಿಂಗದೆ ನಿನ್ನ ರಮಣ ಅಭಯವ ಕೊಟ್ಟು
ಈಗ ಗೊತ್ತಾಗಿದೆ ಅವ ಎಲ್ಲಿದ್ದಾನೆ ಅಂತ. ಹೌದೆ? ಹೌದು ತಂಗಿ. ಹಬ್ಬ ಒಳ್ಳೇದಾಯ್ತಾಗಿದ್ರೆ. ಒಳ್ಳೇದಾಗ್ಲಿಲ್ಲ. ಯಾಕೆ? ಅವ ಅಲ್ಲಿ ಯಾಕಾದ್ರೂ ಇದ್ದಾನೆ ಅಂತ ನನಗನ್ನಿಸುತ್ತಾ ಇದೆ. ಅಂತ ಜಾಗದಲ್ಲಿ ಇದ್ದಾನೆ ಅವನು? ಹೌದು ತಂಗಿ. ಎಲ್ಲಿ? ನಮ್ಮವರೇ ಆದಂತಹ ಪಾಂಡವರು, ಅದರಲ್ಲಿಯೂ ನಿನ್ನ ಗಂಡ ಪಾರ್ಥನ ಮೊರೆ ಹೊಕ್ಕಿದ್ದಾನೆ. ನಿನ್ನ ಗಂಡ ಧರ್ಮರಾಜನ ಪಾದದಾಣಿಯಾಗಿ ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಭರವಸೆಯನ್ನು ಕೊಟ್ಟು ಇರಿಸಿಕೊಂಡಿದ್ದಾನೆ ತಂಗಿ. ಪಾಂಡವರು ಹೀಗೆ ಮಾಡಬಹುದೇ? ನಾನು ದೊಡ್ಡವಳಾಗಿದ್ದೇನೆ, ನನಗೆ ಮದುವೆ ಆಗಿದೆ. ಚಿಕ್ಕ ವಯಸ್ಸಿನಲ್ಲಿ ಹೇಳಿದ ಹಾಗೆ ಸುಳ್ಳು ಹೇಳ್ತಾ ಇದೆಯಾ? ಹೇಗೆ? ಹೌದು, ಅದರ ಬೆಳಿ ಕಾಗೆ ಅಂತ ಹೇಳಿದ್ದು ಇವತ್ತು ಹಾಗೆ ಹೇಳ್ತಾ ಇದೀಯಾ? ಅದನ್ನೆಲ್ಲ ನಂಬುವ ಸ್ಥಿತಿಯಲ್ಲಿ ನಾನಿಲ್ಲ. ಸುಮ್ಮನೆ